ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಕೂದಲು ತುಂಬ ಉದುರ್ತಾ ಇದೆ ಹಾಗೆ ಡ್ಯಾಂಡ್ ರಫ್ ಇದೆ ಏನು ಮಾಡಿದ್ರು ಏನೇ ಹಚ್ಚಿದ್ರು ಸಹ ಕೂದಲು ಉದುರ್ತಾನೇ ಇದೆ ಹಾಗೆಯೇ ಸ್ಟ್ರಾಂಗ್ ಇಲ್ಲ ಕೂದಲು ಶೈನಿಯಾಗಿಲ್ಲ ಒಂಥರ ಡಲ್ ಇದೆ ಅಂತ ಅನ್ನೋರು ಖಂಡಿತ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ತುಂಬಾ ಯೂಸ್ ಆಗುತ್ತೆ ಮನೆಯಲ್ಲಿಯೇ ಈ ರೀತಿ ಒಂದು ಎಣ್ಣೆನ ರೆಡಿ ಮಾಡಿಕೊಂಡು ನೀವು ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಆದಂಥ ಸಿಲ್ಕಿ ಆದಂಥ ಹಾಗೆಯೇ ಬುಡದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೂ ಸಹ ಕಡಿಮೆ ಆಗುತ್ತೆ ಈ ಒಂದು ಎಣ್ಣೆನ ಹಚ್ಚೋದ್ರಿಂದ ಆ ಎಣ್ಣೆನ ಹೇಗೆ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಎಣ್ಣೆ ಹಚ್ಚೋದ್ರಿಂದ ಒಂದೇ ವಾರದಲ್ಲಿ ನೀವು ಕೂದಲು ಕಾಲವರೆಗೂ ಬೆಳೆಯುತ್ತೆ ಆ ರೀತಿಯೆಲ್ಲ ನಾನು ಹೇಳೋದಿಲ್ಲ ಆದರೆ ಈ ಎಣ್ಣೆನ ನೀವು ಹಚ್ಚಿ ನೋಡಿ ಬುಡದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೂ ಕಡಿಮೆ ಆಗುತ್ತೆ ಹಾಗೆಯೇ ಕೂದಲು ಸ್ಟ್ರಾಂಗ್ ಆಗುತ್ತೆ ನಿಮಗೆ ಮೇಯ್ನ್ ಕೂದಲು ಕೂದಲಿನ ಆ ಒಂದು ಇದು ಬುಡ ಒಂದು ಸ್ಟ್ರಾಂಗ್ ಇರಬೇಕು ಇಲ್ಲ ಅಂತಂದರೆ ಕೂದಲು ಬೇಗ ಉದುರೋಗತ್ತೆ ನಾನು ತೋರಿಸೋ ಮೆಥಡಲ್ಲೂ ಒಂದು ಸರ್ತಿ ನೀವು ಸಹ ಇದನ್ನು ತಯಾರು ಮಾಡಿಕೊಂಡು ಹಚ್ಚಿ ನೋಡಿ ನಂತರ ನೀವು ನನಗೆ ಕಮೆಂಟ್ ಮಾಡ್ತೀರಾ ಖಂಡಿತ ಈ ಒಂದು ಆಯಿಲು ತುಂಬನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಡ್ಯಾಂಡ್ರಫ್ ಇದ್ದರೂ ಕಡಿಮೆ ಆಗುತ್ತೆ ಕೂದಲು ಸ್ಟ್ರಾಂಗ್ ಆಗುತ್ತೆ ಹಾಗೆ ಉದುರೋದು ನಿಂತ ನಿಂತೋಗುತ್ತೆ ಬೆಳೆದು ಬೆಳೆಯುತ್ತೆ ನಾನು ತುಂಬ ಜಾಸ್ತಿ ಬೇಗ ಬೆಳೆಯುತ್ತೆ ಅಂತ ಹೇಳೋದಿಲ್ಲ ಖಂಡಿತ ಗ್ರೋ ಆಗತ್ತೆ ಫಸ್ಟ್ ಈ ಹೇರ್ ಆಯಿಲ್ನ ನಾನು ಮಾಡ್ತಾ ಇರೋದು ಈರುಳ್ಳಿಯಿಂದ ಹಾಗಾಗಿ ಈರುಳ್ಳಿ ನೋಡಿ ಚೆನ್ನಾಗಿ ಒಣಗಿರೋ ಅಂಥ ಈರುಳ್ಳಿನ ತಗೊಂಡು ಫಸ್ಟ್ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಈರುಳ್ಳಿನ ನಾವು ಕಟ್ ಮಾಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅದಕ್ಕೆ ಕಾರಣ ಅದರಲ್ಲಿರುವಂಥ ಒಂದು ಅಂಶ ಸಲ್ಫರ್ ಅಂತ ಈ ಸಲ್ಫರು ನಮ್ಮ ಕೂದಲಿನ ಅಂದರೆ ಈರುಳ್ಳಿ ಬಂದು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೊರಗಡೆ ಮಾರ್ಕೆಟಲ್ಲಿ ಈಗ ನಿಮಗೆ ಹೇರ್ ಆಯಿಲ್ಗಳು ಆನಿಯನ್ ಹೇರ್ ಆಯಿಲ್ ಅಂತಲೇ ಸಿಗತ್ತೆ ನೀವು ದುಬಾರಿಯಾಗಿ ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ಮನೆಯಲ್ಲಿ ಈಸಿಯಾಗಿ ಈ ರೀತಿ ರೆಡಿ ಮಾಡ್ಕೋಬೋದು ಈರುಳ್ಳಿನ ನಾವು ಎಣ್ಣೆ ತಯಾರು ಮಾಡೋದಕ್ಕೆ ಹಾಕೋದ್ರಿಂದ ಕೂದಲು ಆಗುತ್ತೆ ನಮಗೆ ಯಾವಾಗಲೂ ಕೂದಲು ಆರೋಗ್ಯವಾಗಿರಬೇಕು ಅಂದರೆ ಡಲ್ಲಾಗಿ ಒಂಥರ ಯಾವಾಗಲೂ ಡ್ಯಾಂಡ್ ರಫು ಅದೆಲ್ಲ ಇಲ್ಲದೆ ಇದ್ದರೆ ಹೆಲ್ತಿಯಾಗಿರತ್ತೆ ಅದೆಲ್ಲ ಇಲ್ದಂಗೆ ಈರುಳ್ಳಿ ಮಾಡತ್ತೆ ಮತ್ತು ಉದುರೋಗಿರುವಂಥ ಜಾಗದಲ್ಲಿ ಮತ್ತೆ ಕೂದಲು ಹುಟ್ಟುತ್ತೆ ಮರು ಅಂದರೆ ರೀಗ್ರೋತ್ ಆಗುತ್ತೆ ಹೇರು ರೀಗ್ರೋತ್ ಆಗತ್ತೆ ಹಾಗೆಯೇ ಬಿಳಿ ಕೂದಲು ಸ್ಟಾರ್ಟ್ ಆಗ್ತಾಯಿದೆ ಅಂತ ಅನ್ನೋರು ಖಂಡಿತ ಈ ಹೇರ್ ಆಯಿಲ್ನ ಹಾಕ್ಕೊಳ್ಳಿ ನಿಮಗೆ ಆ ಒಂದು ಬಿಳಿ ಕೂದಲಿನ ಸಮಸ್ಯೆ ಬರೋದಿಲ್ಲ ಫಸ್ಟು ನಾನು ಇದನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಇಲ್ಲಿ ನಾನು ಎರಡು ಈರುಳ್ಳಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೋಡಿ ಎರಡು ಈರುಳ್ಳಿನ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಾವು ಇದಕ್ಕೆ ನೀರು ಹಾಕಬಾರ್ದು ಹಾಗಾಗಿ ನೀವು ಯಾವುದಾದ್ರೂ ಎಣ್ಣೆ ಹಾಕಿ ಅಂದರೆ ಕೊಬ್ಬರಿ ಎಣ್ಣೆನೋ ಅಥವಾ ಸಾಸಿವೆ ಎಣ್ಣೆನೋ ಏನಾದರೂ ಹಾಕ್ಬೋದು ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ ಸಾಸಿವೆ ಎಣ್ಣೆ ಇಲ್ಲ ಅಂತಂದರೆ ಸಾಸಿವೆ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ಮಾತ್ರನೇ ಹಾಕ್ಕೋಬೋದು ನಂತರ ನೆಕ್ಸ್ಟ್ ಹಾಕುವಂಥ ಒಂದು ಇಂಗ್ರೀಡಿಯೆಂಟ್ ಬಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಷ್ಟೇ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಒಂದು ಪ್ರಾಪರ್ಟೀಸ್ ಇರತ್ತೆ ಹಾಗೆಯೇ ಬುಡಾನ ಕ್ಲೀನ್ ಮಾಡುತ್ತೆ ಕೂದಲು ಹೆಲ್ತಿಯಾಗಿ ಇರೋದಕ್ಕೆ ಈ ಒಂದು ಬೆಳ್ಳುಳ್ಳಿ ತುಂಬಾ ಒಳ್ಳೆಯ ಒಂದು ಇಂಗ್ರೀಡಿಯೆಂಟು ಅದು ಬುಡಾನ ಆ ಬುಡದಲ್ಲಿರುವಂಥ ಒಂದು ಇದನ್ನು ಕ್ಲೀನ್ ಮಾಡುತ್ತೆ ಏನಾದರೂ ಡಸ್ಟ್ ಇರ್ಬೋದು ಎಲ್ಲ ಕ್ಲೀನ್ ಮಾಡತ್ತೆ ನೆಕ್ಸ್ಟ್ ನಾನಿಲ್ಲಿ ಹಾಕ್ತಾ ಇರೋದು ಕರಿಬೇವಿನ ಸೊಪ್ಪನ್ನು ತುಂಬಾ ಗ್ರೋತ್ಗೆ ಒಳ್ಳೆಯದು ಹೇರ್ ಗ್ರೋತ್ಗಾಗಿರ್ಬೋದು ಕಣ್ಣಿಗೂ ಅಷ್ಟೇ ತುಂಬಾ ಒಳ್ಳೇದು ಇದನ್ನು ಹಾಕೋದ್ರಿಂದ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಕೆಲವೊಂದು ಸರ್ತಿ ನಾವು ಕೆಲವೊಂದು ಆದಂಥ ಕೆಮಿಕಲ್ಸ್ ಇರುವಂಥ ಶ್ಯಾಂಪುಗಳು ಅವು ಇವು ಎಲ್ಲ ಬೆಳೆಸ್ಬಿಟ್ಟು ನಮ್ಮ ಕೂದಲು ಡ್ಯಾಮೇಜ್ ಆಗಿರತ್ತಲ್ಲ ಅದೆಲ್ಲ ಸರಿ ಮಾಡತ್ತೆ ಖಂಡಿತ ಇದನ್ನು ಹಾಕ್ ಹಾಕಲೇಬೇಕು ನೀವು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ತುಂಬಾ ಹೆಲ್ಪ್ ಮಾಡುತ್ತೆ ಕೂದಲಿನ ಒಂದು ಗ್ರೋತ್ಗೆ ಇದನ್ನೆಲ್ಲ ಹಾಕಿ ನೋಡಿ ನಾನಿಲ್ಲಿ ಈ ರೀತಿ ಒಂದು ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ಈಗ ನಾವು ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ ಒಂದು ಕಬ್ಬಿಣದ ಬಾಣಲಿನೋ ಅಥವಾ ನಿಮ್ಮ ಹತ್ರ ಏನಿರುತ್ತೆ ಸ್ವಲ್ಪ ಅಗಲವಾಗಿರುವಂಥದ್ದು ಎಣ್ಣೆ ಕುದಿಯುವಾಗ ಉಕ್ಕಬಾರ್ದು ಹೊರಗಡೆಗೆ ಆ ರೀತಿ ಸ್ವಲ್ಪ ಅಗಲವಾಗಿರುವಂಥದ್ದನ್ನು ತಗೊಳ್ಳಿ ನಾನಿಲ್ಲಿ ಒಂದು ನೀಟಾಗಿ ಕ್ಲೀನ್ ಆಗಿರುವಂಥ ಬಾಣಲಿನ ತೊಗೊಂಡು ರುಬ್ಬಿರುವಂಥ ಮಿಶ್ರಣನ ಕಂಪ್ಲೀಟಾಗಿ ಆ ಒಂದು ಬಾಣಲಿ ಒಳಗಡೆ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಮಿಶ್ರಣ ಇದು ಇದನ್ನು ಹಾಕ್ಕೊಂಡಿದ ನಂತರ ನಾನು ಇಲ್ಲಿ ನಾನು ಎರಡು ರೀತಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಗೆ ಸಾಸಿವೆ ಎಣ್ಣೆ ಎರಡೂ ಒಂದೊಂದು ಕಪ್ಪಷ್ಟು ಇದ್ದೀನಿ ನೀವು ಬೇಕಂದರೆ ಬರೀ ಕೊಬ್ಬರಿ ಎಣ್ಣೆನೇ ಹಾಕಿ ಕಾಯಿಸ್ಕೊಳ್ಳಿ ಅಥವಾ ಸಾಸಿವೆ ಎಣ್ಣೆನೇ ಹಾಕಿ ಕಾಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ನೀವು ನ ಎರಡನ್ನೂ ಮಿಕ್ಸ್ ಮಾಡೋದ್ರಿಂದ ಎರಡರದ್ದು ಬೆನಿಫಿಟ್ಸು ಸಿಗತ್ತೆ ಹಾಗಾಗಿ ನಾನು ಒಂದು ಕಪ್ಪಷ್ಟು ಕೊಬ್ಬರಿ ಎಣ್ಣೆ ಹಾಕದೆ ಒಂದು ಮುಕ್ಕಾಲು ಕಪ್ಪಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆಗಲೇ ರುಬ್ಬಕ್ಕೂ ಸ್ವಲ್ಪ ಹಾಕಿದ್ನಲ್ಲ ಹಾಗಾಗಿ ಈಗ ಈ ಮಿಶ್ರಣನ ಚೆನ್ನಾಗಿ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಗ್ಯಾಸ್ ಮೇಲೆ ಇಡೋಕ್ಕೂ ಮುಂಚೆ ಚೆನ್ನಾಗಿ ಒಂದು ಸರ್ತಿ ಇಲ್ಲೇ ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ನಾವು ಗ್ಯಾಸ್ ಮೇಲಿಟ್ಟು ನಾವು ಇದನ್ನು ಎಣ್ಣೆನ ಮಾಡ್ಕೋಬೇಕಾಗತ್ತೆ ಈಗ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಎಣ್ಣೆನ ಕುದಿಸ್ಬೇಕು ಐ ಫ್ಲೇಮಲ್ಲಿ ಇಟ್ಬಿಟ್ರಿ ಅಂದರೆ ಬೇಗ ಒಂಥರ ಕಪ್ಪಾದಂಗೆ ಆಗ್ಬಿಡುತ್ತೆ ಎಣ್ಣೆನೂ ಸಹ ಅಷ್ಟು ಚೆನ್ನಾಗಿರೋದಿರ ಒಂದು ಇಪ್ಪತ್ತು ನಿಮಿಷ ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ ಅದರಲ್ಲಿರೋ ಸಾರ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು ಆವಾಗಲೇ ನಿಮಗೆ ಒಳ್ಳೆಯ ರಿಸಲ್ಟು ಬರೋದು ಲೋ ಫ್ಲೇಮಲ್ಲೇ ಇದನ್ನು ನಾವು ಕಾಯಿಸ್ಕೋಬೇಕಾಗತ್ತೆ ಎಲ್ಲ ಹಾಕಿರೋ ಅಂಶಗಳು ಎಣ್ಣೆಯಲ್ಲಿ ಬಿಟ್ಕೋಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ನಾನಿಲ್ಲಿ ಆಫ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಅಂಶ ಏನಿತ್ತು ಅದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬ್ರೌನ್ ಕಲರ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಫುಲ್ಲು ಕಪ್ಪಾಗೋವರೆಗೂ ಇಡಬೇಡಿ ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ಬಂದಿದ್ದ ತಕ್ಷಣ ಆಫ್ ಮಾಡ್ಕೊಳ್ಳಿ ಈಗ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೋಡಿ ಈ ರೀತಿ ಇರತ್ತೆ ಎಣ್ಣೆನ ಸೋತಿಸೋದಕ್ಕೆ ನಾನು ನೋಡಿ ಒಂದು ಬಿಳಿ ಬಟ್ಟೆನ ಒಂದು ಗಾಜಿನ ಬೌಲ್ ಇದ್ದರೆ ಗಾಜಿನ ಬೌಲು ಇಲ್ಲ ಸ್ಟೀಲ್ ಬೌಲು ಯಾವುದ್ರಲ್ಲಾದರೂ ನೋಡಿ ಈ ರೀತಿ ಇದ್ದೀನಿ ನಾನು ಎಲ್ಲ ಮಿಶ್ರಣನೂ ಆ ಬಟ್ಟೆ ಮೇಲೆ ಹಾಕ್ಕೋತಾ ಇದ್ದೀನಿ ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ನೀವು ಟೈಟಾಗಿ ಸುತ್ತಿ ಹಿಂಡುಬಿಟ್ರಿ ಅಂದರೆ ಎಣ್ಣೆ ಎಲ್ಲ ಆಗತ್ತೆ ಆ ಒಂದು ಇದೆಲ್ಲ ಆಗತ್ತೆ ನೋಡಿ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿದೆ ಎಣ್ಣೆದು ಈ ರೀತಿ ತಿರುಗಿಸ್ಬಿಟ್ಟು ಟೈಟಾಗಿ ಫುಲ್ಲು ಟೈಟಾಗಿ ನೋಡಿ ಈ ರೀತಿ ಹಿಂಡಿ ಆ ಬಟ್ಟೆ ಇಟ್ಕೊಂಡು ಸ್ವಲ್ಪ ಸಹ ಅದರಲ್ಲಿ ಧೂಳು ಗಿಳು ಏನು ಬೀಳೋದಿಲ್ಲ ನೀಟಾಗಿ ಬರೀ ಆಯಿಲ್ ಅಷ್ಟೇ ಸಪ್ರೇಟ್ ಆಗುತ್ತೆ ನೋಡಿ ಹೀಗೆ ಫುಲ್ಲು ಟೈಟಾಗಿ ಹಿಂಡಬೇಕು ನೀವು ಸ್ಟೈನರಲ್ಲಿ ಸ್ಟೈನ್ ಮಾಡ್ತೀರಾ ಅಂತಂದರೆ ಕೆಲವೊಂದು ಸರ್ತಿ ಕಮ್ ನೀಟಾಗಿ ಬರೋದಿಲ್ಲ ಯಾಕಂದರೆ ನಾವು ಫುಲ್ಲು ಪೇಸ್ಟ್ ಥರ ಮಾಡಿಕೊಂಡು ಆಯಿಲ್ನ ಮಾಡಿರೋದ್ರಿಂದ ಕೆಲವೊಂದು ಸರ್ತಿ ಆ ಸ್ಟೈನರಲ್ಲಿ ಆ ಧೂಳು ಸಹ ಬಂದುಬಿಡತ್ತೆ ಹಾಗಾಗಿ ಬಟ್ಟೆನಲ್ಲಿ ಸ್ಟೈನ್ ಮಾಡಿ ತುಂಬ ಚೆನ್ನಾಗಿ ಆಯಿಲ್ ಸಪ್ರೇಟ್ ಆಗುತ್ತೆ ಫುಲ್ಲು ಎಣ್ಣೆ ಸಪ್ರೇಟ್ ಮಾಡಿದ್ಮೇಲೆ ಇದೇನು ಮಿಕ್ಕಿರುತ್ತೆ ಇದನ್ನು ನಾವು ಬಿಸಾಕ್ಬೋದು ಅದರಲ್ಲಿ ಏನು ಇರೋದಿಲ್ಲ ಅಲ್ಲ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ತೆಗ್ದಿರ್ತೀವಿ ಈ ಎಣ್ಣೆಗೆ ಲಾಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕೋಣ ಅದು ನಿಮ್ಗೆಲ್ರಿಗೂ ಗೊತ್ತಿರೋ ರೀತಿ ವಿಟಮಿನ್ ಇ ಆಯಿಲ್ ಅಂತ ಹೊರಗಡೆ ಮೆಡಿಕಲ್ ಶಾಪಲ್ಲಿ ಈಸಿಯಾಗಿ ಸಿಗತ್ತೆ ನಿಮಗೆ ಇದು ಒಂದು ಎರಡರಿಂದ ಮೂರು ಟ್ಯಾಬ್ಲೆಟ್ಸ್ನ ಹಾಕಬೇಕು ಇದು ಅಷ್ಟೇ ತುಂಬಾ ಒಳ್ಳೆಯದು ವಿಟಮಿನ್ ಇ ಆಯಿಲು ಕೂದಲಿಗಾಗಿರ್ಬೋದು ನೀವು ಐಬ್ರೋಸ್ ತಿಕ್ಕಿಲ್ಲ ಅಂತಂದ್ರೂ ಸಹ ನೀವು ಇದನ್ನು ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಐಬ್ರೋಸ್ ಸಹ ಗ್ರೋ ಆಗತ್ತೆ ನಾನು ಈ ಆಯಿಲ್ಗೆ ಒಂದು ಮೂರು ಟ್ಯಾಬ್ಲೆಟ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಕಂಪ್ಲೀಟಾಗಿ ಕೂದಲಿಗೆ ಹಚ್ಚಲಿಕ್ಕೆ ಆರೋಗ್ಯಕರವಾಗಿ ಶುದ್ಧವಾದಂಥ ನಾವು ಎಣ್ಣೆನ ರೆಡಿ ಮಾಡ್ಕೊಂಡಿದ್ದೀವಿ ಖಂಡಿತ ಟ್ರೈ ಮಾಡಿ ಹಚ್ಚಿ ನೋಡಿ ನಂತರ ನನಗೆ ಕಮೆಂಟ್ ಮಾಡ್ತೀರಾ ಖಂಡಿತ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದನ್ನು ಯಾವುದಾದ್ರೂ ಗಾಜಿನ ಬಾಟಲ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹಾಗೆ ಹಚ್ಚೋಕ್ಕೂ ಮುಂಚೆ ಸ್ವಲ್ಪ ಬಿಸಿ ನೀರಲ್ಲಿ ಒಂದು ಬೌಲಲ್ಲಿ ಎಣ್ಣೆ ಹಾಕಿಬಿಟ್ಟು ಬಿಸಿ ನೀರಲ್ಲಿ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಹಚ್ಕೊಳ್ಳಿ ಹಚ್ಚೋ ವಿಧಾನವೂ ಅಷ್ಟೇ ಉಗುರಲ್ಲಿ ಹಿಂಗೆ ಕೆರಿಬಾರ್ದು ಬುಡಕ್ಕೆ ಹಚ್ಚಬೇಕಾಗತ್ತೆ ಹಾಗಾಗಿ ಉಗ್ರಲ್ಲಿ ಕೆರಿಬೇಡಿ ಈ ರೀತಿ ಎಣ್ಣೆ ತಗೊಂಡು ಈ ರೀತಿ ಬುಡಕ್ಕೆ ಮಸಾಜ್ ಮಾಡಬೇಕು ಹೀಗೆ ಬೆರಳಲ್ಲಿ ಮಸಾಜ್ ಮಾಡಿ ಉಗುರಲ್ಲೆಲ್ಲ ಈ ರೀತಿ ಬೆರಳಲ್ಲಿ ಮಸಾಜ್ ಮಾಡಬೇಕು ಈ ರೀತಿ ಮಾಡಿಕೊಂಡು ನೀವು ನೈಟ್ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು ಇಲ್ಲ ಅಂತಂದರೆ ಟೈಮ್ ಇಲ್ಲ ಅಂತನೋರು ಒನ್ ಅವರ್ ಹಚ್ಚಿ ಬಿಟ್ಬಿಟ್ಟು ಒನ್ ಅವರ್ ಆದರೆ ತಲೆಯ ವಾಶ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಟ್ರೈ ಮಾಡಿ ನೋಡಿ ಈ ಎಣ್ಣೆನ ಹಚ್ಚಿ ಅಟ್ಲೀಸ್ಟ್ ಒನ್ ಅವರ್ ಆದರೂ ಬಿಡಿ ಕೂದಲಲ್ಲಿ ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ಸ್ ಸಿಗತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೋತೀನಿ ನೀವು ಈ ಆಯಿಲ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಯೂಸ್ ಆಗಿದೆ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ